ಡಿಟಿ ಮಾಲ್ ನಲ್ಲಿ ರೈತರೊಬ್ಬರು ಪಂಚೆ ಹಾಕೊಂಡು ಹೋಗಿದಾರೆ ಅಂತ ಕಾರಣಕ್ಕಾಗಿ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ, ರೈತರಿಗೆ ಅಪಮಾನ ಮಾಡಿದ್ದಾರೆ. ಇನ್ಸಿಡೆಂಟ್ ಗಳು ತುಂಬಾ ಆಗ್ತಾ ಇದೆ. ಹೌದು, ಅದು ಅವರೇ ಲೇಬರ್ ಮಿನಿಸ್ಟರ್ ಮಾತಾಡ್ತಾರೆ. ಇಲ್ಲ ನೋಡಿ, ಏನ ನಮ್ಮ ಸಮಾಜದಲ್ಲಿ ಈ ಘಟನೆ ಬಗ್ಗೆ ನನಗೆ ಬಹಳ ವಿವರ ಗೊತ್ತಿಲ್ಲ. ನಾನು ಈ ಕಾರವಾರದ ಘಟನೆ ಕಡೆಗೇನೆ ಹೆಚ್ಚು ನಿನ್ನೆಯಿಂದನೂ ಕೂಡ ಎಲ್ಲ ಅದ್ರ ಕಡೆನೆ ಕಾನ್ಸಂಟ್ರೇಷನ್ ಇರೋದ್ರಿಂದ. ಆದರೆ ನೋಡಿ, ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನ ಅಳತೆ ತೂಕ ಮಾಡುವಂತಹದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ ಸೆಟ್ ಇದೆ. ನಮ್ಮ ಯಾರು ನಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ ಅಂತವರ ಮೈಂಡ್ ಸೆಟ್ ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಇದು ಅಲ್ಲಿ ಒಂದೇ ಮಾಲ್ನಲ್ಲೇ ಅಲ್ಲ, ಬೇರೆ ಕಡೆನೂ ಕೂಡ ಇಂತಹ ಈ ಬೇರೆ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರುವ ನಮ್ಮ ಮೈಂಡ್ ಸೆಟ್ಟು ಇವತ್ತಿಗೂ ಕೂಡ ಬೇರೆ ಕಡೆನೂ ಮುಂದುವರಿತಾ ಇದೆ. ಅವರು ಮಾಲ್ನವರು ಯಾಕೆ ಈ ರೀತಿ ಮಾಡ್ತಾರೆ, ಅವರಿಗೆ ಬಹುಶಃ ಅದೇನು ಜ್ಞಾನದ ಕೊರತೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಅಧಿಕಾರ ಇದೆ ಅಂತ ಒಂದು ದುರಂಕಾರದಿಂದ ಮಾಡ್ತಾ ಇದ್ದಾರು. ಒಟ್ಟಾರೆ ತಪ್ಪು ಇದು. ಯಾರೇ ಆಗಲಿ ಜನಗಳಿಗೆ ಮನುಷ್ಯರನ್ನ ನಾವು ಮನುಷ್ಯರನ್ನಾಗಿ ಕಾಣಬೇಕು ಬಿಟ್ರೆ ಮನುಷ್ಯರನ್ನ ಮುಖ ನೋಡಿ ಅದು ಗೌರವ ಕೊಡುವಂತಹದ್ದು ಖಂಡನೀಯ, ಖಂಡನೀಯ. ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಸಮಾನ ಸಮಾಜ ಇರಬೇಕು ಅನ್ನುವಂತಹದ್ದು ನಮ್ಮ ಕನಸು, ಸಂವಿಧಾನದ ಆಶಯ. ಅದನ್ನ ಅರ್ಥ ಮಾಡಿಕೊಳ್ಳದೆ ಈ ರೀತಿ ಮುಖ ನೋಡಿ ಗೌರವ ಕೊಡೋದು, ಗೌರವ ಕಳಿಯೋದು ಖಂಡನೀಯ.